ನೀನೇ ನನ್ನ ಮಗಳ ಮಕ್ಕ, ಏನ್ ಆಗ್ಬೇಕು? ಇಲ್ಲ ಹೆಗ್ಡೆವ್ರೆ, ಆಗಲ್ಲ. ಗೌರಿಗೆ ನಾನ್ ಸರಿ ಅದು ಹುಡುಗ ಅಲ್ಲ. ಅಪ್ಪು, ಇಂಥ ಪರಿಸ್ಥಿತಿನಲ್ಲಿ ಮಗಳ ಬದುಕಿನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಸರಿ ತಪ್ಪು ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಳಕಾಗತ್ತ? ಅದೆಲ್ಲ ನಂಗೆ ಗೊತ್ತಿಲ್ಲ ಹೆಗ್ಡೆವ್ರೆ. ನಾನ್ ಗೌರಿನ ಮದುವೆ ಆಗೋದು ಯಾವ ಕಡೆಯಿಂದ ನೋಡಿದ್ರು ತಪ್ಪೆ. ನೀವು ಈ ಕ್ಷಣಕ್ಕೆ ಏನೇನೋ ಯೋಚನೆ ಮಾಡ್ತಿದ್ದೀರಾ. ನಾವು ಗೌರಿಗೆ ಮತ್ತೆ ಒಳ್ಳೆ ಹುಡುಗನ ಹುಡುಕುವ, ಸಿಕ್ಕೇ ಸಿಗ್ತಾನೆ. ಆದ್ರೆ ಹೀಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ಹಠ ಮಾಡಬೇಡಿ. ಇಲ್ಲ ಅಪ್ಪು, ನನಗೆ ಮತ್ತೆ ಹುಡುಗನ ಹುಡುಕೋ ತಾಳ್ಮೆ ಇಲ್ಲ. ಎಲ್ಲ ತರನು ಹುಡುಕಾಗಿದೆ. ನೀನೇ ಅಪ್ಪು, ನೀನೇ ನನ್ನ ಮಗಳಿಗೋಸ್ಕರ ಹುಡುಕಿರೋ ಹುಡುಗ ನೀನೇ ಅಪ್ಪು. ಈ ಕ್ಷಣಕ್ಕೆ ನನಗೆ ಬೇರೆ ಯಾರು ಹುಡುಗ ಸಿಗ್ತಾ ಇಲ್ಲ ಅಂತ ನಾನಿನ ಹತ್ರ ನನ್ನ ಮಗಳನ್ನ ಮದುವೆ ಆಗು ಅಂತ ಕೇಳ್ತಾ ಇಲ್ಲ. ಈ ವಿಷಯದಲ್ಲಿ ತುಂಬಾ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನೀನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಿ ಅನ್ನೋ ನಂಬಿಕೆ ನನಗಿದೆ ಅಪ್ಪು. ನೀ ನಂಬೋ ದೇವ್ರ ಮುಂದೆ ನಿನ್ಗೇನ್ ನಂಬಿಕೆ ಹುಡ್ತಾ ಇದ್ದೀನಿ. ಗೌರಿ ಜೊತೆ ಮಾತ್ರ ಅಲ್ಲ, ಬೇರೆ ಯಾರ ಜೊತೆನೂ ಮಾತಾಡಕ್ಕೆ ಪ್ರಯತ್ನ ಪಡಲ್ಲ. ನಂಬಿಕೆ ಇಡಮ್ಮ, ನಂಬಿಕೆ ಇಡು. ಇಲ್ಲ ಹೇಳವ್ರೆ, ಸಾಧ್ಯನೇ ಇಲ್ಲ. ನಾನು ನಮ್ಮ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಗೌರಿನ ಮದುವೆ ಆಗಕ್ಕೆ ಆಗಲ್ಲ. ಅಂದ್ರೆ ನಿನಗೆ ಒಂದು ಹುಡುಗಿ ಜೀವದಕ್ಕಿಂತ ನಿಮ್ಮ ಅಮ್ಮನಿಗೆ ಮಾತು ಕೊಟ್ಟಿರೋದೇ ಹೆಚ್ಚಾಯ್ತಾ? ಹಠ ಮಾಡ್ತಿರೋದು ನೀನು ಅಪ್ಪು. ಗೌರಿ ಜೀವಕ್ಕೆ ಏನೂ ಆಗಲ್ಲ. ಇವತ್ತು ಮದುವೆ ನಿಂತರೆ ಅವಳ ಜೀವನ ಸರಿ ಹೋಗುತ್ತೆ. ಎರಡೇ ದಿನ, ಎರಡ್ ದಿನ ತಣ್ಣಗಾಗೋಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ನನ್ಗೆ ನನ್ನಮ್ಮ ಮುಖ್ಯ. ಅಮ್ಮನ್ಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಿಕ್ಕೆ ಅಮ್ಮನ್ನೇ ಎದುರು ಹಾಕೊಂಡಿದ್ದೀನಿ ನಾನು. ನಮ್ಮಮ್ಮನ್ ಮಾತು ಮೀರೋಕೆ ಸಾಧ್ಯನೇ ಇಲ್ಲ. ಅಷ್ಟಕ್ಕೂ ಇವತ್ತು ಆಗ್ಬೇಕಿರೋ ಗೌರಿ ಮದುವೆನ ನಿಲ್ಸಿ ಅವಳ ಜೀವನ ಉಳ್ಸಕ್ ಹೊರಟಿದ್ದೀನಿ. ನಾನ್ ತಪ್ಪ ಮಾಡ್ತಿಲ್ಲ. ನೀವ್ ಹೇಳ್ದಾಗೆ ನಾನ್ ಹೋಗಿ ಗೌರಿ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಆಗ ತಪ್ಪಾಗುತ್ತೆ. ನಾನ್ ಆ ತಪ್ಪನ ಮಾಡಲ್ಲ ಹೆಗ್ಡೆವ್ರೆ, ನಾನ್ ಆ ತಪ್ಪನ ಮಾಡಲ್ಲ. ನೀವ್ ಬೇಕಿದ್ರೆ ನನ್ನನ್ನ ಸ್ವಾರ್ಥಿನೇ ಅಂತ್ಕೊಳ್ಳಿ, ಆದ್ರೆ ನಾನು ಅಮ್ಮನಿಗೆ ಏನ್ ಮಾತು ಕೊಟ್ಟಿದ್ದೀನಿ ಅದು ನನ್ ಮುಖ್ಯ. ಸರಿ, ಹಾಗಿದ್ರೆ ಹೋಗು. ಮಂಗಳಮ್ಮನ ಹತ್ರ ಮುಚ್ಚಿಟ್ಟಿರೋ ವಿಷಯ ಅವ್ರಿಗೆ ತಿಳಿಸೋದು ನನಗ ಮುಖ್ಯ. ಆದ್ರೆ ಈಗ ಪರಿಸ್ಥಿತಿ ಕಷ್ಟ ಇದೆ. ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಿದ್ದೀರಾ. ನಾವು ನಮ್ ಪ್ರಯತ್ನ ಎಲ್ಲ ಮಾಡ್ತೀವಿ, ಆದ್ರೆ ನೀವು ಮಾನಸಿಕವಾಗಿ ಎಲ್ಲದಕ್ಕೂ ರೆಡಿ ಇರ್ಬೇಕು. ಆದಷ್ಟು ಬೇಗ ಆಪರೇಷನ್ ಆದ್ರೆ ತುಂಬಾ ಒಳ್ಳೇದು. ನೀವು ರಿಕ್ವೆಸ್ಟ್ ಮಾಡಿದ್ರಿ ಅಂತ ಫಾರಿನ್ ಇಂದ ಈ ಮಂತ್ ಕೊನೆಯಲ್ಲಿ ಸ್ಪೆಷಲಿಸ್ಟ್ ಬರ್ತಾ ಇದಾರೆ. ನಿನಗಿರೋದು ಒಂದೇ ದಾರಿಯ, ನೀನು ನನ್ನ ಮಗಳನ್ನ ಮದುವೆ.
ಇಲ್ಲ ಅಂತಂದ್ರೆ ಇಷ್ಟು ದಿವಸದಿಂದ ಕಷ್ಟಪಟ್ಟು ಒಂದು ವಿಷಯನ ಮುಚ್ಚಿಟ್ಟಿದೆಯಲ್ಲ ಮಂಗಳಮ್ಮನ ಹತ್ರ, ಅದು ಅವಳಿಗೆ ಗೊತ್ತಾಗ. ನಾನೇ ಹೇಳ್ತೀನಿ. ಆಸ್ಪತ್ರೆ ಬೆಡ್ಡಲ್ಲಿ ಕೊಳೆಯೋದಕ್ಕಿಂತ ಮಣ್ಣಲ್ಲಿ ಕೊಳೆಯೋದು ಎಷ್ಟೋ ವಾಸಿ. ನಾನಂತೂ ದಿನ ದೇವ್ರ ಹತ್ರ ಇದನ್ನೇ ಬೇಡ್ಕೊಳ್ಳೋದು, ಪಟಕ್ಕಂತ ಬಂದು ಟಪಕ್ಕಂತ ಎತ್ಬಿಡು ಅಂತ. ಮತ್ತೇನಾದ್ರೂ ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಆ ಕೆಟ್ಟ ಆಸ್ಕೆ ಮೇಲೆ ಮಲಗಿಸಿದ್ರೆ ನಿನ್ನಮ್ಮ ಚಟ್ಟ ಹತ್ತದ್ಲು ಅಂತಾನೆ ಅಂದ್ಕೋ. ಮದುವೆ ಆಗ್ತೀಯ ಇಲ್ಲ ನಿಮ್ಮ ಅಮ್ಮಂಗೆ ಹೇಳ. ಅಯ್ಯೋ ಇದೆಲ್ಲ ಏನ್ ಹುಚ್ಚಾಟ, ಯಾವಾಗ ಮುಗಿಯುತ್ತೋ ಈ ಮೆರವಣಿಗೆ. ಅಜ್ಜಿ ಕುಣಿ ಅಜ್ಜಿ. ಹಾ ನಾನ್ ಯಾಕೆ ಕುಣಿಬೇಕು? ಯಾಕೆ ಅಂದ್ರೆ ನಾನು ಇವತ್ ಮದ್ವೆ ಆಗ್ತಿದ್ದೀನಿ ಅದಕ್ಕೆ. ಹೌದೌದು, ನೀನ್ ಮದ್ವೆ ಆಗ್ತಿದ್ಯ ಅಂತ ನಾನ್ ಕುಣಿಯಕ್ಕೆ ಇನ್ 13 ವರ್ಷದ ಹುಡುಗಿ ನೋಡು. ಹೋಗೆ ಒಳ್ಳೆ ಕತೆ ಆಯ್ತಲ್ಲ, ಇವತ್ ನನ್ ಮದ್ವೆಗೆ ಒಪ್ಕೊಂಡಿರೋದೆ ನಿನ್ ಕುಣಿತ್ಯಾ ಅಂತ. ಲೇ ಭಾರತಿ, ಮೊಬ್ಬಗಳು ಅಷ್ಟೊಂದು ಕೇಳ್ಕೊತಾ ಇದ್ದಾಳೆ, ಹಾಕು ಒಂದೆರಡು ಸ್ಟೆಪ್ಸ್. ನಾನು ನೋಡಿ ಬಹಳ ವರ್ಷಗಳಾಯ್ತು, ನಾನು ಬೇಕಾದ್ರೆ ಹಾಕ್ತೀನಿ. ಸ್ವಲ್ಪ ಸುಮ್ನೆ ಇರ್ತೀರಾ, ಎಲ್ಲರೂ ನೋಡ್ತಾ ಇದ್ದಾರೆ. ಯಪ್ಪು ಎಲ್ಲಿ ಹೋದ? ಮುಂದೆ ನಿಂತು ಮಾಡಿಸ್ತಿರೋದೆ ಇವನು, ಇವನೇ ಕಾಣಿಸ್ತಿಲ್ವಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ, ಏನಾಗಿದೆ ನಿಮ್ಗೆ? ನನ್ ಕಷ್ಟನು ನಿಮ್ ಕಷ್ಟನು ಯಾಕೆ ಒಂದ್ ಮಾಡ್ತಿದ್ದೀರಾ? ನನ್ನ ಮಗಳಿಗೋಸ್ಕರ. ಮಗಳಿಗೋಸ್ಕರ ಅಂತ ಗೌರಿ ಏನು ನಿಮ್ ಕಾಲ್ ಬಿಟ್ಟು ಬೇಡ್ಕೊಂಡ್ಲ ಅಥವಾ ಬಾಯಿ ಬಿಟ್ಟು ಕೇಳಿದ್ಲ? ಇಲ್ಲ ತಾನೆ? ಮತ್ತೆ ಯಾಕೆ, ಯಾಕೆ ನಮ್ಮ ಅಮ್ಮನ ಜೀವದ ಜೊತೆ ಆಟ ಆಡ್ತಿದ್ದೀರಾ? ಯಾಕೆ ನನ್ನ ಈ ತರ ಕಟ್ಟಾಕ್ತಿದ್ದೀರಾ? ಹೆಗ್ಡೆಯವರೇ, ನೀವು ಕೊಟ್ಟಿರೋ 30 ಲಕ್ಷ ಋಣ ಆದ್ರೆ ನಾನು ಅದನ್ನ ತೀರಿಸ್ಬಿಡ್ತೀನಿ. ನನಗೆ ನಿಮ್ ದುಡ್ಡಿನ ಗೋಜಲೇ ಬೇಡ, ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ನನಗೆ ಗೊತ್ತು ಅಪ್ಪು, ನೀನು ಮನಸ್ಸು ಮಾಡಿದ್ರೆ 30 ಲಕ್ಷ ಹೊಂದಿಸೋದು ಕಷ್ಟ ಅಲ್ಲ. ಆಕಾಶ ಭೂಮಿ ಒಂದು ಮಾಡಾದ್ರೂ ಪೈಸಾ ಪೈಸಾ ತೀರಿಸ್ತೀಯ, ಅದು ಅಡ್ಡದಾರಿ ಹಿಡಿದೆ. ನನಗೆ 30 ಲಕ್ಷ ಹೋದ್ರೆ ದೊಡ್ಡ ವಿಷಯ ಅಲ್ಲ ಅನ್ನೋದು ನಿನಗೂ ಗೊತ್ತಿದೆ. ನನಗೆ ಆ ಹಣ ಬೇಡ, ನನಗೆ ಬೇಕಾಗಿರೋದು ಒಂದೇ. ಮುಹೂರ್ತ ಮೀರೋದ್ರೊಳಗೆ ನೀನು ಅಲ್ಲಿಗೆ ಹೋಗಿ ಮದುವೆ ನಿಲ್ಲಿಸಿ ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಬೇಕು. ಕಟ್ಟಿಯಾ? ಯಾಕೆ ಹೇಳು? ಮಂಗಳಮ್ಮನ್ಗೆ ಅವಳ ಮಗ ಅಂದ್ರೆ ಪ್ರಾಣ. ಅವಳು ಪ್ರಾಣ ಉಳಿಸೋದಕ್ಕೆ ಮಗ ಇಷ್ಟೆಲ್ಲ ಖರ್ಚು ಮಾಡಿದಾನೆ ಅಂತ ಅವಳಗ್ ಗೊತ್ತಾದ್ರೆ ಏನಾಗತ್ತೆ ಗೊತ್ತಲ್ವ ನಿಂಗೆ? ಅವಳಿಗೆ ತನ್ನ ಪ್ರಾಣಕ್ಕಿಂತ
ಮಗ ಆರಾಮಾಗಿರ್ಬೇಕು, ಅದು ಮುಖ್ಯ. 30 ಲಕ್ಷ ಕೊಟ್ಟು ಆಪರೇಷನ್ ಮಾಡಿಸೋದಕ್ಕಿಂತ 30 ರೂಪಾಯಿ ಕೊಟ್ಟು ವಿಷ ತಗೊಳ್ಳದೆ ವಾತಿ ಅಂದ್ಕೋತಾಳೆ ನಿಮ್ಮಮ್ಮ. ಅಂದ್ಕೊಳ್ಳೋದೇನು, ಸತ್ತೇ ಹೋಗ್ತಾಳೆ. ಅದೆಲ್ಲ ಮಾತಾಡಬೇಡಿ ಹೆಗ್ಡೆ ಅವರೇ. ಇಲ್ಲ ಅಪ್ಪು, ಇಲ್ಲ, ನಾನು ಅಷ್ಟು ಕಟು ಹೃದಯದವನಲ್ಲ. ನನ್ನ ಬೇಡಿಕೆ ಇಷ್ಟೇ, ನೀನು ನನ್ನ ಮಗಳನ್ನ ಮದುವೆ ಆಗ್ಬಿಡು, ಎಲ್ಲ ಸಾಲ್ವ್ ಆಗಿ ಹೋಗುತ್ತೆ. ನೀನು ನಿಮ್ಮಮ್ಮನ ಉಳಿಸ್ಕೋತೀಯ, ನಾನು ನನ್ನ ಮಗಳನ್ನ ಉಳಿಸ್ಕೋತೀನಿ. ಇದು ನೀವಲ್ಲ, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರ ಹೆಗ್ಡೆವರೆ? ಗೌರಿನ ಮದುವೆ ಆಗೋದು ಅಷ್ಟು ಸಣ್ಣ ವಿಷಯ ಅಲ್ಲ ಹೆಗ್ಡೆವರೆ. ಅದು ಹೇಗೆ ಅಂದ್ಕೋತೀರ? ಗೌರಿ ನನ್ನ ಜೊತೆ ಜೀವನ ಮಾಡೋದಕ್ಕೆ ಹೇಗೆ ಸಾಧ್ಯ? ಅನ್ಮನೆಯಲ್ಲಿರೋ ರಾಜ್ಕುಮಾರಿ ಅವಳು ನನ್ನ ಗುಡ್ಸಲ್ಲಿ ಬಂದು ಹೇಗಿರ್ತಾಳೆ? ಇದು ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾಕೆ ಅರ್ಥ ಆಗ್ತಿಲ್ಲ ಹೆಗ್ಡೆವರೆ? ಇದೆಲ್ಲ ಆಗೋ ವಿಷಯ ಅಲ್ಲ. ಆಗದೇ ಇರೋದಕ್ಕೆ ನಮ್ಮಮ್ಮನ ಪ್ರಾಣ ಯಾಕೆ ಬಲಿ ಕೊಡಕ್ ಹೋಗ್ತಿದ್ದೀರಾ? ನಿನಗೆ ನಿಮ್ಮಮ್ಮನ ಜೀವ ಎಷ್ಟು ಮುಖ್ಯನೋ, ನನಗೆ ನನ್ನ ಮಗಳ ಜೀವನೂ ಅಷ್ಟೇ ಮುಖ್ಯ. ಇರಮ್ಮ ಗೌರಿ, ಮೊದ್ಲು ಹುಡುಗ ಕುತ್ಕೋಬೇಕು, ಹುಡುಗನೇ ಕಾಣಿಸ್ತಾ ಇಲ್ಲ. ಹೆಗ್ಡೆ ಅವ್ರೆ, ಹುಡುಗನ ಎಲ್ಲ ಕಡೆ ಹುಡ್ಕಿದ್ವಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಅವ್ರ ಅಪ್ಪ, ಅವ್ರ ಸೆಕ್ರೆಟರಿ ಎಲ್ಲೂ ಕಾಣಿಸ್ತಿಲ್ಲ. ಇಡೀ ದೇವಸ್ಥಾನ ಹುಡುಕಿದ್ವಿ, ಅವ್ರ ಕಾರ್ ಕೂಡ ಇಲ್ಲ. ಅಯ್ಯಯ್ಯೋ, ಈ ಹುಡುಗಿ ಎಷ್ಟು ದೂರದೃಷ್ಟವಂತೇನೋ. ಎಷ್ಟು ಕಷ್ಟಪಟ್ಟು ಸೆಟ್ ಮಾಡಿದ ಮದ್ವೆನೆ ನಿಂತೋಯ್ತು. ಈ ಹುಡುಗಿ ಹಣೆಯಲ್ಲಿ ಮದ್ವೆ ಅನ್ನೋದು ಬರೀಲೇ ಇಲ್ವೇನೋ ಪಾಪ. ಹೇ ಅಯ್ಯೋ,
ಎಲ್ಲೋ ವಿರಾಟ್ ಎಲ್ಲೋ? ನನಗ್ ಗೊತ್ತು, ನೀನೇನೋ ಮಾಡಿದ್ಯಾ, ಎಲ್ಲೋ ಬಚ್ಚಿಟ್ಟಿದ್ಯಾ? ಏ ಬಿಡಿ ಬ್ರಾ, ಪ್ಲೀಸ್ ಬಿಡಿ. ಶರಣ, ಗೌರಿ ಲೈಫ್ ಜೊತೆ ಆಟ ಆಡ್ಬೇಡ, ನಿನ್ಗೂ ಅವಳು ತಂಗಿನೆ. ಎಲ್ಲಿದ್ದಾನೆ ವಿರಾಟ್ ಹೇಳು. ಈಗ ಬಿಡು, ಮಡಕ್ಯ ಬಿಡು, ನಾನು ಹೇಳ್ತಾ ಇದ್ದೀನಿ ಕೇಳು. ನಾನೇ ಬಚ್ಚಿಟ್ಟ ಸರಿರಲ್ಲ ವಿರಾಟ್, ಇಲ್ಲಿ ಏನ್ ಮಾಡಿದ್ಯ ಅವನ್ನ? ಬಿಡು ಮಣಿಕ ಹೇಳ, ಬಿಡು ಮಣಿಕ ಬಿಟ್ಟು ಹೇಳ. ಶರಣ ಏನ್ ಮಾಡಿದ್ದಾನೆ ಹೇಳ, ಶರಣ ವಿರಾಟ್ಗೆ ಏನ್ ಮಾಡಿದ್ದಾನೆ ಹೇಳ ಹೇಳ. ಏಯ್ ಬಿಡ ಮಾಣಿಕ್ಯ, ಏನ್ ದೊಡ್ಡ ಗುಂಡನ? ಬಿಟ್ರು ಶರಣ. ಕೈಲಾದ್ದೆ ಇದನ್ನು ಮೈಯೆಲ್ಲ ಪರ್ಚ್ಕೊಂಡಂತೆ ಹಾಗಾಯ್ತಲ್ಲ ನಿನ್ ಕತೆ. ಏನೋ ಗುರಾಸ್ತಾ ಇದ್ಯಾ? ಕೊಂದ್ಬಿಡ್ತೀಯನ ನನ್ನ, ಕೊಂದ್ಬಿಡ್ತೀಯನ ನನ್ನ? ಅಲ್ಲಿ ನಿನ್ನ ತಂಗಿ ತಾಳಿ ಕೊಟ್ಟವನು ಓಡೋಗಿದ್ದಾನೆ, ಅವನ್ನ ಹುಡ್ಕೋದ್ಬಿಟ್ಟು ನನ್ ಜೊತೆ ಯಾಕೋ ಜಗಳ ಆಡ್ತಿದ್ಯಾ? ನನ್ ತಂಗಿ ನಿನ್ ತಂಗಿನೇ ಕಣೋ, ನಿನ್ ತಂಗಿನೇ. ಅವಳಿಗೆ ಮದ್ವೆ ಅನ್ನೋದು ಹಣೆ ಬರ್ದಲೇ ಬರ್ದಿಲ್ಲ, ಈ ಜನ್ಮದಲ್ಲಿ ಅವಳಿಗೆ ಮದ್ವೆನೂ ಆಗಲ್ಲ. ಸರಿ, ಒಂದು ಚಿಕ್ಕ ಕಾರಣ ಸಿಕ್ಕರು ನನ್ ಮೇಲೆ ಜಗಳಾಡಕ್ ಬಂದ್ಬಿಡ್ತೀಯಲ್ಲ. ನಿನ್ ತಂಗಿ ಮದ್ವೆ ಆಗದಿರೋದಕ್ಕೆ ನಾನ್ ಕಾರಣ ಅಲ್ಲ. ಹೋಗೋಗೋ, ಮೊದ್ಲು ನಿಮ್ ಕಳೆದೋಗಿರೋ ಭಾವನ ಹುಡುಕೋ, ಹೋಗೋ 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 ಹುಡುಕೋ ಹೋಗೋ. ಹೇಳಿ ಹೆಗ್ಡೆ ಅವರೇ, ನಾನೇನ್ ಮಾಡ್ಬೇಕು? ನನ್ನ ಅಳಿಯ ಅಂದ್ರೆ ಹೀಗೆ ಕೆಳಗಿರಬಾರ್ದು. ನನ್ನ ಹೆಮ್ಮೆ ನೀನು. ನನ್ನ ಸರಿ ಸಮಾನವಾಗಿರಬೇಕು.